ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರಿಯರ ಕಥಾ ಸಮಯಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ದಿನದಲ್ಲಿ ನಾವು ಬ್ಯಾಡ್ ಲೆಗ್ಸ್ ಉಮೆನ್ ಎಂದೇ ಹೆಸರುಗೊಂಡಂಥ ಎಲಿನಾರ್ ಯಂಗ್ ಎಂಬುವರ ಕುರಿತು ಕಲಿಯುವವರಾಗಿದ್ದೇವೆ. ಜನರು ಆಕೆಯನ್ನು ಬ್ಯಾಡ್ ಲೆಗ್ಸ್ ಉಮೆನ್ ಎಂದೇ ಕರೆದರು ಮತ್ತು ಆಕೆಯು ದೇವರಿಂದಲೇ ಕಳುಹಿಸಲ್ಪಟ್ಟಿದ್ದಾಳೆ ಎಂದು ನಂಬಿದರು. ಎಲಿನಾರ್ ಯಂಗ್ 17 ವರ್ಷಗಳನ್ನು ಇಂಡೋನೇಷ್ಯಾದ ಇರಿಯನ್ ಜಾಯಾ ಪರ್ವತಗಳಲ್ಲಿದ್ದ ಕಿಮ್ಯಾಲ್ ಜನರೊಡನೆ ಕಳೆದಳು. ಅಲ್ಲಿನ 8,000 ಮಂದಿ ಬುಡಕಟ್ಟು ಜನರಿಗೆ ಆಕೆಯು ತನ್ನ ಜೀವಿತವನ್ನು ಸಮರ್ಪಿಸಿದಳು. ಅವಳು ಅವರ ಭಾಷೆಯನ್ನು ಕಲಿತಳು, ಸತ್ಯವೇದವನ್ನು ಅವರ ಭಾಷೆಗೆ ಭಾಷಾಂತರಿಸಿದಳು. ಆ ಜನರನ್ನು ತನ್ನ ಸ್ವಂತ ಮನೆಯವರಂತೆ, ಅವರ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿದಳು. ಆ ಜನರು ಸಹ ಆಕೆಯನ್ನು ಪ್ರೀತಿಸಿದರು. ಅವಳ ಕುಬ್ಜವಾದ ಬಲಹೀನ ಶರೀರವನ್ನು ಹೊತ್ತುಕೊಂಡು ಹಳ್ಳಿಯಿಂದ ಹಳ್ಳಿಗೆ ಆಕೆಯನ್ನು ಕರೆದೊಯ್ದರು. ಆಕೆಗೆ ಬೇಕಾದದ್ದೆಲ್ಲವನ್ನು ಒದಗಿಸಿದರು ಮತ್ತು ಪ್ರತಿದಿನ ಆಕೆಯ ಒಡನಾಟವನ್ನು ಬಯಸಿದರು. ಎಲಿನಾರ್ ಯಂಗ್ ಅಮೆರಿಕಾದಲ್ಲಿ ಜನಿಸಿದರು. ಅವರ ತಂದೆ ತಾಯಿಗಳು ದೈವ ಭಕ್ತರಾಗಿದ್ದರು. ಈಕೆ 4 ಮಕ್ಕಳಲ್ಲಿ ಒಬ್ಬರಾಗಿದ್ದರು. ಹುಟ್ಟಿದಾಗ ಬಹಳ ಸುಂದರವಾಗಿದ್ದ ಈಕೆ 5 ವರ್ಷದವಳಾದಾಗ ಪೋಲಿಯೋಗೆ ತುತ್ತಾದಳು. ಇದು ಸಾಧಾರಣ ಜ್ವರ ಎಂದು ಆಕೆಯ ತಂದೆ ತಾಯಿಗಳು ತಿಳಿದಿದ್ದರು. ಆದರೆ ಒಂದು ದಿನ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರೂ ಸಂತೋಷವಾಗಿರುವಾಗ 1951 ಎಲಿನಾರ್ ಮಂಚದಿಂದೇಳಲು ಪ್ರಯತ್ನಿಸಿದರು. ಆದರೆ ಆಕೆಯ ಕಾಲುಗಳು ಬಲಹೀನವಾಗಿ ಆಕೆಗೆ ಏಳಲಾಗಲಿಲ್ಲ. ಆಕೆಯ ತಂದೆ ತಾಯಿಗಳು ತಕ್ಷಣವೇ ಆಕೆಯನ್ನು ಎತ್ತಿಕೊಂಡು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದರು. ವೈದ್ಯರು ಆಕೆ ಬದುಕುವ ಅವಕಾಶ ಬಹಳ ಕಡಿಮೆ ಎಂದು ಹೇಳಿದರು. ಯಾಕಂದರೆ ಆಕೆಗೆ ಸಾಧಾರಣವಾದ ಪೋಲಿಯೋವಲ್ಲದೆ ಕಠಿಣವಾದಂಥ ಪೋಲಿಯೋ ಬಾಧಿಸಿತ್ತು. ಇದಕ್ಕೆ ಗುರಿಯಾದವರು ಬದುಕುವುದು ಬಹಳ ಕಷ್ಟ ಎಂದು ವೈದ್ಯರು ತಿಳಿಸಿದರು. ಆಗ ಆಕೆಯ ತಂದೆ ತಾಯಿಗಳು ಬಹಳ ದುಃಖದಿಂದ ದೇವರಲ್ಲಿ ಮೊರೆಯಿಟ್ಟರು ಮತ್ತು ಆತನ ಚಿತ್ತದಂತೆ ಆಗಲಿ ಎಂದು ದೇವರನ್ನೇ ಆಶ್ರಯಿಸಿದರು. ಎಲಿನಾರ್ ಈ ಪರಿಸ್ಥಿತಿಯಲ್ಲಿ ತನ್ನ ತಂದೆ ತಾಯಿಗಳ ನಿಸ್ಸಹಾಯಕತೆಯನ್ನು ನೋಡಿ ದೇವರ ಕಡೆಗೆ ತನ್ನ ಕಣ್ಣುಗಳನ್ನು ಸಹ ತಿರುಗಿಸಿ, ಅಪ್ಪ ನೀನೇ ನನ್ನ ತಂದೆ, ನನಗೆ ಸಹಾಯ ಮಾಡು ಎಂದು ಪ್ರಾರ್ಥಿಸಿದರು. ಹೀಗೆ ಸುಮಾರು 7 ತಿಂಗಳು ಆಕೆ ಆಸ್ಪತ್ರೆಯಲ್ಲಿ ಕಳೆಯಬೇಕಾಯಿತು. ನಂತರವೂ ಆಕೆಯ ಹೊಟ್ಟೆಯಿಂದ ಕೆಳಭಾಗ ನಿಷ್ಕ್ರಿಯವಾಗಿತ್ತು. ಅನೇಕ ಶಸ್ತ್ರಚಿಕಿತ್ಸೆಗಳ ಮೂಲಕ ಆಕೆ ನಿಲ್ಲಲು, ನಿಧಾನವಾಗಿ ನಡೆಯಲು ಸಾಧ್ಯವಾಯಿತು. ಇಂಥ ಬಲಹೀನ ಸ್ಥಿತಿಯಲ್ಲಿಯೂ ಎಲಿನಾರ್ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. ಮಕ್ಕಳೊಂದಿಗೆ ಆಡಲು ಸಾಧ್ಯವಾಗದಿದ್ದರೂ ಓದಿನಲ್ಲಿ ಆಕೆ ಬಹಳ ಆಸಕ್ತಿ ವಹಿಸಿ ಮುಂದೆ ಸಾಗಿದರು. ಬಾಲ್ಯದಲ್ಲಿಯೇ ಆಕೆ ಮಿಷನರಿಯಾಗಬೇಕೆಂಬ ಆಸೆ ಆಕೆಯಲ್ಲಿತ್ತು. ದೈವಭಕ್ತಿಯ ಕುಟುಂಬದಲ್ಲಿದ್ದ ಆಕೆಯ ಮನೆಗೆ ಅನೇಕ ಮಿಷನರಿಗಳು ಬರುತ್ತಾ ತಮ್ಮ ಅನುಭವಗಳ ಕುರಿತು ತಿಳಿಸುತ್ತಿದ್ದರು. ಇದು ಆಕೆಯಲ್ಲಿ ಮಿಷನರಿ ಆಗಬೇಕೆಂಬ ಆಶೆಯನ್ನು ಹುಟ್ಟಿಸಿತ್ತು. ತನ್ನ 19 ವಯಸ್ಸಿನಲ್ಲಿ ಆಕೆ ಮಿಷನರಿಯಾಗಲು ದೇವರು ನನ್ನನ್ನು ಕರೆದಿದ್ದಾನೆ ಎಂದು ತಿಳಿದಳು. ಒಮ್ಮೆ ಆಕೆಯ ಸಭೆಗೆ ಚೀನಾದ ಒಬ್ಬ ಮಿಷನರಿ ಬಂದಿದ್ದರು. ಅವರು ಚೀನಾದಲ್ಲಿರುವ ಜನರ ಸಂಕಷ್ಟಗಳ ಕುರಿತು ತಿಳಿಸಿದರು. ಅವರು ಮಿಷನರಿ ಆಗುವ ಮುನ್ನ ಚೀನಾದ ಹಳ್ಳಿಯೊಂದರಲ್ಲಿ ಬಹಳ ಕಷ್ಟದಲ್ಲಿ ಜೀವಿಸುತ್ತಿದ್ದರು. ಆಹಾರದ ಕೊರತೆಯಿಂದ ಬಳಲುತ್ತಿದ್ದರು. ದೇವರನ್ನು ಸಹ ತಿಳಿಯದವರಾಗಿದ್ದರು. ಅವರ ಬಳಿಗೆ ಬೇರೆ ದೇಶದ ಮಿಷನರಿ ಬಂದು ಅವರಿಗೆ ದೇವರ ಕುರಿತು ತಿಳಿಸಿದ್ದಲ್ಲದೆ ಅವರಿಗೆ ಬೇಕಾದ ಆಹಾರ ಮತ್ತು ಇತರ ಅವಶ್ಯಕತೆಗಳನ್ನು ಸಹ ಒದಗಿಸಿದರು. ಆ ಮಿಷನರಿಯ ಮೂಲಕ ಹೊಂದಿದಂಥ ಸಹಾಯವನ್ನು ಅವರು ನೆನಪಿಸಿಕೊಂಡು ತಾವೂ ಸಹ ಮಿಷನರಿಯಾಗಬೇಕೆಂದು ತೀರ್ಮಾನಿಸಿದರು. ಮಾತ್ರವಲ್ಲದೆ, ನೀವು ಯಾರಾದರೂ ಮಿಷನರಿಯಾಗಿ ದೇವರ ಸೇವೆ ಮಾಡಲು ಮುಂದೆ ಬರುವಿರಾ ಎಂದು ಕೇಳಿದರು. ಆಗ ಎಲಿನಾರ್ ನಾನು ಹೋಗುತ್ತೇನೆ ಎಂದು ತನ್ನ ಕೈ ಎತ್ತಿದಳು. ಆಕೆಯ ದೇಹ ಸ್ಥಿತಿಯನ್ನು ನೋಡಿ ಇತರರು ಆಕೆಯ ಸೇವಾ ಭಾರವನ್ನು ನೋಡಿ ಆಶ್ಚರ್ಯಪಟ್ಟರು ಮತ್ತು ಆಕೆಯಿಂದ ಅದು ಸಾಧ್ಯವಿಲ್ಲ ಎಂದರು. ಆದರೆ ಆ ಮಿಷನರಿ ಯಾರನ್ನು ದೇವರು ಆರಿಸಿಕೊಳ್ಳುತ್ತಾನೋ ಅವರನ್ನು ಖಂಡಿತವಾಗಿ ಉಪಯೋಗಿಸುತ್ತಾನೆ ಅಂದರು. ನಂತರ ಎಲಿನಾರ್ ಬೈಬಲ್ ಕಾಲೇಜ್ಗೆ ಸೇರಿ ವಾಕ್ಯವನ್ನು ಕಲಿತರು. ನಂತರ ಮಿಷನರಿಯಾಗಿ ಕಳುಹಿಸಿಕೊಡಲು ಮಿಷನರಿ ಬೋರ್ಡ್ಗೆ ಅಪ್ಲಿಕೇಶನ್ ಹಾಕಿದರು. ಆದರೆ ಆಕೆಯ ಶರೀರದ ಬಲಹೀನತೆಯ ಕಾರಣ ಆಕೆಯ ಅರ್ಜಿಯನ್ನು ತಿರಸ್ಕರಿಸಲಾಯಿತು. ಆಕೆ ತನ್ನ ಪ್ರಯತ್ನವನ್ನು ಬಿಡದೆ ಮತ್ತೊಂದು ಮಿಷನರಿ ಬೋರ್ಡ್ಗೆ ಅರ್ಜಿ ಹಾಕಿದರು. ಆ ಮಿಷನರಿ ಬೋರ್ಡ್ನವರು ಆಕೆಯ ಅರ್ಜಿಯನ್ನು ಸ್ವೀಕರಿಸಿ ಆಕೆಯ ಬಳಿಗೆ ಬಂದು ಆಕೆಯ ದೇಹ ಸ್ಥಿತಿಯ ನಿಮಿತ್ತ ಆಕೆ ದೂರದ ಸ್ಥಳಕ್ಕೆ ಹೋಗದೆ ಅಮೆರಿಕಾದಲ್ಲೇ ಸೇವೆ ಮಾಡಲು ತಿಳಿಸಿದರು. ಆದರೆ ಎಲಿನಾರ್ ದೇವರು ತಮ್ಮನ್ನು ದೂರದ ಸ್ಥಳಕ್ಕೆ ಕರೆದಿದ್ದಾನೆ ಅಂದರು. ಮತ್ತು ನೀವು ನನ್ನನ್ನು ಕಳುಹಿಸದಿದ್ದರೆ ದೇವರು ಮತ್ತೊಬ್ಬರ ಮೂಲಕ ತನ್ನನ್ನು ಕಳುಹಿಸಬಲ್ಲನು ಅಂದರು.
ನಂತರ ಅವರು ಪ್ರಾರ್ಥನೆಯೊಡನೆ ಎಲಿನಾರ್ ರವರನ್ನು 1973 ಇಂಡೋನೇಷ್ಯಾದ ಇರಿಯನ್ ಜಾಯ ಎಂಬ ಸ್ಥಳಕ್ಕೆ ಕಳುಹಿಸಿಕೊಟ್ಟರು. ಎಲಿನಾರ್ ಬಹಳ ಸಂತೋಷದಿಂದ ಆ ಸ್ಥಳಕ್ಕೆ ಹೋದರು. ಅಲ್ಲಿನ ಕಿಮ್ಯಾಲ್ ಜನರು ಎಲಿನಾರ್ರ ಹಾಗೆ ಕುಬ್ಜವಾಗಿದ್ದರು. ಅವರು ಆಕೆಯನ್ನು ಬಹಳ ಪ್ರೀತಿಸಿದರು. ದೇವರೇ ಈಕೆಯನ್ನು ನಮಗಾಗಿ ಕಳುಹಿಸಿದ್ದಾನೆ ಎನ್ನುತ್ತಿದ್ದರು. ಆಕೆಯನ್ನು ಪೋಲಿಯೋದಿಂದ ದೇವರು ಗುಣಪಡಿಸಿದ್ದರ ಕುರಿತು ಕೇಳಿದ ಅವರು ಆ ಮೂಲಕ ದೇವರಲ್ಲಿ ನಂಬಿಕೆಯನ್ನಿಟ್ಟರು. ಎಲಿನಾರ್ ಅವರ ಭಾಷೆಯನ್ನು ಕಲಿತು ಸತ್ಯವೇದವನ್ನು ಅವರ ಭಾಷೆಗೆ ಭಾಷಾಂತರಿಸಿದಳು. ಅಲ್ಲಿನ ಜನರಿಗೆ ಓದಲು ಬರೆಯಲು ಕಲಿಸಿ ಅವರಿಗೆ ಬೇಕಾದ ಆರೋಗ್ಯ ಶುಶ್ರೂಷೆಯನ್ನು ಸಹ ಒದಗಿಸಿದಳು. ಅವಳು ತನ್ನ ಸ್ನೇಹಿತರ ಮೂಲಕ ಮಿನಿ ಎಲೆಕ್ಟ್ರಿಕ್ ಹೈಡ್ರೋ ಪವರನ್ನು ಸ್ಥಾಪಿಸಿ ಆ ಊರಿಗೆ ವಿದ್ಯುತ್ ಒದಗಿಸಲು ಶ್ರಮಿಸಿದಳು. ಮಾತ್ರವಲ್ಲದೆ ಅವರಿಗೆ ಕ್ರಿಸ್ತ ಯೇಸುವಿನ ರಕ್ಷಣೆಯ ಸುವಾರ್ತೆಯನ್ನು ಪ್ರಕಟಿಸಿ ಅವರನ್ನು ದೇವರ ಬಳಿಗೆ ನಡೆಸಿದಳು. ಆಕೆಯ ಜೊತೆ ಇನ್ನೂ ಅನೇಕ ಮಿಷನರಿಗಳು ಅಲ್ಲಿ ಸೇವೆಯನ್ನು ಮಾಡಿದರು. ಆ ಮೂಲಕ ಅನೇಕರು ದೇವರನ್ನು ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡರು. ಸಭೆಯು ಸಹ ಅಲ್ಲಿ ಪ್ರಾರಂಭವಾಯಿತು. ಆ ಊರಿನ ಜನರು ಆಕೆಯನ್ನು ಬಹಳವಾಗಿ ಪ್ರೀತಿಸಿದರು. ಆಕೆಯನ್ನು ತಮ್ಮ ಭುಜದ ಮೇಲೆ ಹೊತ್ತು ಸಾಗುತ್ತಿದ್ದರು. ಹೀಗೆ ಇರುವಾಗ ಎಲಿನಾರ್ರಿಗೆ 1991 ಮತ್ತೊಮ್ಮೆ ಪೋಲಿಯೋ ಸೋಂಕು ಆವರಿಸಿತು. ಆದರೂ ಆಕೆ ಕಿಮ್ಯಾಲ್ನಲ್ಲೇ ಇರಬೇಕೆಂದು ಬಯಸಿದರು. ಆದರೆ ಆರೋಗ್ಯ ಬಹಳ ಕ್ಷೀಣಿಸಿದ್ದರಿಂದ ಅವರು ತಮ್ಮ ದೇಶಕ್ಕೆ ಹಿಂದಿರುಗಬೇಕಾಯಿತು. ಪೋಲಿಯೋ ನಿಮಿತ್ತ ಬಹಳ ನಿತ್ರಾಣರಾದ ಅವರು ತಿರುಗಿ ಕಿಮ್ಹ್ಯಾಮ್ಗೆ ಹೋಗಿ ಸೇವೆ ಮಾಡಲು ಸಾಧ್ಯವಾಗಲಿಲ್ಲ. ಅವರು ಅಮೇರಿಕಾದಲ್ಲೇ ಪೋಲಿಯೋ ಪೀಡಿತ ಜನರ ಮಧ್ಯೆ ಸೇವೆ ಮಾಡಲು ಪ್ರಾರಂಭಿಸಿದರು. ಮತ್ತೊಮ್ಮೆ ಕಡೆಯದಾಗಿ 2010 ಅವರು ಕಿಮ್ಯಾಲ್ನಲ್ಲಿ ಹೊಸ ಒಡಂಬಡಿಕೆ ಪುಸ್ತಕದ ಉದ್ಘಾಟನೆಯಲ್ಲಿ ಅಲ್ಲಿಗೆ ಹೋದರು. ಆಗ ಅಲ್ಲಿನ ಜನರು ಬಹಳ ಬದಲಾಗಿದ್ದರು. ಅವರು ಉತ್ತಮವಾದ ಮನೆಗಳನ್ನು ಕಟ್ಟಿಸಿಕೊಂಡು ವಸ್ತ್ರಗಳನ್ನು ಧರಿಸಿ ಉತ್ತಮ ಸ್ಥಿತಿಯಲ್ಲಿರುವುದನ್ನು ನೋಡಿ ಎಲಿನಾರ್ ಬಹಳ ಸಂತಸಗೊಂಡರು. ಪ್ರೀತಿಯ ಸಹೋದರಿಯರೇ, ಬಲಹೀನ ಶರೀರದ ನಿಮಿತ್ತ ಕೊರಗುತ್ತಾ ಕೂರುವ ಬದಲಾಗಿ ದೇವರಿಗಾಗಿ ಸೇವೆ ಮಾಡಲು ತನ್ನನ್ನು ಒಪ್ಪಿಸಿಕೊಟ್ಟ ಎಲಿನಾರ್ ಯಂಗ್ಲ ಜೀವಿತ ನಿಜಕ್ಕೂ ನಮಗೆ ಸ್ಫೂರ್ತಿದಾಯಕವಾಗಿದೆ. ಬ್ಯಾಡ್ ಲೆಗ್ಸ್ ವುಮೆನ್ ಎಂದೇ ಕರೆಯಲ್ಪಟ್ಟರು ತನ್ನ ಬ್ಯಾಡ್ ಲೆಗ್ಸನ್ನು ದೇವರಿಗಾಗಿ ಉಪಯೋಗಿಸಿ ದೇವರನ್ನರಿಯದ ಬುಡಕಟ್ಟು ಜನರಿಗೆ ದೇವರನ್ನು ತಿಳಿಸಿ ಅವರ ಜೀವಿತವನ್ನು ಆಶೀರ್ವಾದಕರವಾಗಿ ಮಾಡಿದಳು ಎಲಿನಾರ್. ನಾವು ದೇವರ ಸೇವೆಗಾಗಿ ಪ್ರಯಾಸ ಪಡಲು ಸಿದ್ಧರಿದ್ದೇವೋ, ಆರೋಗ್ಯಕರವಾದ ದೇಹವನ್ನು ಹೊಂದಿರುವ ನಾವು ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಅದನ್ನು ಉಪಯೋಗಿಸುತ್ತಿದ್ದೇವೋ? ಸತ್ಯ ತಿಳಿಯದ ಎಷ್ಟೋ ಜನರು ಈಗಲೂ ದುಸ್ಥಿತಿಯಲ್ಲಿ ಜೀವಿಸುತ್ತಿರುವುದನ್ನು ನಾವು ಕಾಣಬಹುದು. ಅವರಿಗಾಗಿ ನಾವು ಏನು ಮಾಡಬಹುದು? ದೇವರ ಕರೆಯುವಿಕೆಗೆ ಒಗ್ಗಟ್ಟು ನಾವು ಆತನಿಗೆ ವಿಧೇಯರಾಗಲು ಕರ್ತನು ತಾನೇ ನಮಗೆ ಸಹಾಯಿಸಲಿ. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.